ಈಗಾಗಲೇ ಜಗತ್ತಿನೆಲ್ಲೆಡೆ ಹಬ್ಬಿರುವ ವಿಷಯ ಎಲ್ಲರಿಗೂ ತಿಳಿದಿದೆ. ಕೋವಿಡ್ 19 ಪಾಸಿಟಿವ್ ಬಂದ ತಕ್ಷಣ ಏರಿಯಾವನ್ನು ಸೀಲ್ ಡೌನ್ ಮಾಡುತ್ತಿದ್ದಾರೆ. ಇದರಿಂದ ಜನರಿಗೆ ನಿರಂತರ ಉದ್ಯೋಗವಿಲ್ಲದೆ ಸಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಕೋವಿಡ್ 19 ಪಾಸಿಟಿವ್ ಬಂದ ಸ್ಥಳವನ್ನು ಮಾತ್ರ ತಾವು ಗಮನದಲ್ಲಿಟ್ಟುಕೊಂಡು ಸೀಲ್ ಡೌನ್ ದಯವಿಟ್ಟು ಮಾಡಿ. ಆದರೆ ನಮ್ಮ ಸಾಗರದಲ್ಲಿ ಈ ರಸ್ತೆಗೂ ಬೇಲಿ ನಿರ್ಮಾಣ ಮಾಡಿರುವುದರಿಂದ ಜನರು ಭಯಭೀತರಾಗಿದ್ದಾರೆ. ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಿಗಳು, ಅಂಗಡಿ ಮಾಲೀಕರು 14 ದಿವಸ ವ್ಯಾಪಾರವಿಲ್ಲದೆ ಪರಿಮಿಸುತ್ತಿದ್ದಾರೆ. ಜೊತೆಗೆ ಈಗಾಗಲೇ ಮೊದಲು 2 ಲಾಕ್ಡೌನ್ನಿಂದ ಜನರು ರೋಸಿ ಹೋಗಿದ್ದಾರೆ. ಹೇಗಿದೆ ಅಂದರೆ ಹೆಚ್ಚಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ. ಹಾಗೂ ತಾವು ಸೀಲ್ ಡೌನ್ ಮಾಡಿದ ಪ್ರದೇಶದ ವ್ಯಾಪಾರಸ್ಥರಿಗೆ ಪರಿಹಾರ ನೀಡಿ ಆಮೇಲೆ ಸೀಲ್ ಡೌನ್ ಮಾಡಿದ ಪ್ರದೇಶದಲ್ಲಿ ಮನೆಗಳಿದ್ದರೆ ಮತ್ತು ವ್ಯಾಪಾರಸ್ಥರಿಗೆ ಏನು ಪರಿಹಾರ ನೀಡಿದ್ದೀರಿ? ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆಯಂತೆ ಕೋವಿಡ್ 19 ಪಾಸಿಟಿವ್ ಬಂದಿರುವ ಮನೆ ಅಥವಾ ಸರ್ಕಾರಿಗೆ ಮಾತ್ರ ಸೀಲ್ ಡೌನ್ ಮಾಡಬೇಕೆಂದು ತಿಳಿಸಿರುತ್ತಾರೆ. ಆದರೆ ಈ ನಿಯಮವನ್ನು ಏಕೆ ಪಾಲಿಸುತ್ತಿಲ್ಲ? ಇದನ್ನು ಹೇಗೆ ಮುಂದುವರಿಸಿದ್ದೀರಿ? ನಮ್ಮ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಮಾಡಲು ಜನರು ಪರವಾಗಿ ನಮ್ಮ ವೇದಿಕೆ ಸಿದ್ಧವಿರುತ್ತದೆ ಎಂದು ತಿಳಿಸುತ್ತಾ ಈ ಮನವಿಯನ್ನು